ಜೆಎನ್ಎನ್ ನ್ಯೂಸ್ ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಗಂಗಾವತಿಯಲ್ಲಿ ಕ್ಯಾನ್ ಸೇವಾ ಸಂಸ್ಥೆಯ ವತಿಯಿಂದ ಸಿಬಿಎಸ್ ಸರ್ಕಲ್ನಲ್ಲಿ ಸಸಿ ನೆಡುವ ಕಾರ್ಯಕ್ರಮ. ಎಸ್ಎಸ್ಜಿಪಿ ಇವರಿಂದ ಮತದಾನದ ಕುರಿತು ಚರ್ಚಾ ಸ್ಪರ್ಧೆ. ಮತ್ತು ಗಂಗಾವತಿಯಲ್ಲಿ ಸಂಭ್ರಮದ ಅದ್ದೂರಿ ಶ್ರೀ ಗಣೇಶೋತ್ಸವದ ಮೆರವಣಿಗೆ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಗ್ಯಾನ್ ಸೇವಾ ಸಂಸ್ಥೆಯ ವತಿಯಿಂದ ಸಿಬಿಎಸ್ ಸರ್ಕಲ್ನಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. ಗಂಗಾವತಿಯ ಗ್ಯಾನ್ ಸೇವಾ ಸಂಸ್ಥೆಯಿಂದ ಸಿಬಿಎಸ್ ಸರ್ಕಲ್ನಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಣೆಯ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಗ್ಯಾನ್ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅಹಿಂಸಾ ತತ್ವದಡಿ ಒಳಗೆ ಹೋರಾಟ ಮಾಡೋದ್ರ ಮೂಲಕ ಸ್ವತಂತ್ರವನ್ನು ತಂದುಕೊಡೋದ್ರಲ್ಲಿ ಯಶಸ್ವಿಯಾಗಿರತಕ್ಕಂಥ ಮಹಾತ್ಮ ಗಾಂಧೀಜಿಯವರ 150th ಜನ್ಮದಿನೋತ್ಸವದ ಶುಭಾಶಯಗಳು, ಜೊತೆಗೆ 114th ಜನ್ಮದಿನೋತ್ಸವವನ್ನು ಆಚರಿಸತಕ್ಕಂಥ ಈ ದೇಶದೊಳಗೆ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ಮಂತ್ರವನ್ನು ಕೊಟ್ಟಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿಯನ್ನು ಶುಭಾಶಯಗಳನ್ನು ತಿಳಿಸ್ತಾ ಈ ಮಹಾತ್ಮರ ದಿನಾಚರಣೆಯ ಅಂಗವಾಗಿ ಗಂಗಾವತಿ ನಗರ ಹಸಿರು ಕ್ರಾಂತಿ ಆಗುವಂಥ ಮಟ್ಟದೊಳಗೆ ಕೆಲಸವನ್ನು ಮಾಡಬೇಕನ್ನೋ ಉದ್ದೇಶದಿಂದ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಸಹಕಾರದೊಂದಿಗೆ ಗಂಗಾವತಿಯ ಗ್ಯಾನ್ ಸಂಸ್ಥೆ ಆಗಿರ್ಬೋದು, BSY ಟೀಮ್ ಆಗಿರ್ಬೋದು, ವಿವಿಧ ಎಲ್ಲ ಸಂಘಟನೆಗಳ ಸಹಕಾರದಿಂದ ರಸ್ತೆಯ ಎಡ ಮತ್ತು ಪಕ್ಕದೊಳಗೆ ಗಿಡಗಳನ್ನು ನೆಡುವುದರ ಮೂಲಕ ಈ ಗಂಗಾವತಿ ನಗರವನ್ನು ತಂಪು ಮಾಡೋದ್ರ ಮುಖಾಂತರ ನಾವು ಒಂದು ನಮಗೆ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರ ಸಹಕಾರ ನಾವು ಇಲ್ಲಿ ಇರಲಿ ಅಂತ ಕೇಳ್ತೇವೆ. ಈ ಒಂದು ಕರ್ನಾಟಕದೊಳಗೆ ಸಾಲು ಮರದ ತಿಮ್ಮಕ್ಕ ಅಂತಕ್ಕಂಥ ಒಂದು ಒಬ್ಬ ಅವಿದ್ಯಾವಂತೆ ಅಂತ ಹೇಳೋದ್ರ ಮುಖಾಂತರ ತಾನು ವಿದ್ಯಾವಂತರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾಳೆ. ಆ ಒಂದು ಮಹಾತ್ಮರ ದಿನದ ದಿನಾಚರಣೆಯ ಅಂಗವಾಗಿ ಈ ರಸ್ತೆಯ ಎಡೋ ಪಕ್ಕದೊಳಗೆ ಗಿಡಗಳನ್ನು ನೆಡೋದ್ರ ಮೂಲಕ ನಾವು ಈ ಒಂದು ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಸಹಕಾರ ಇದೆ, ಎಲ್ಲ ಜನರ ಸಹಕಾರ ಇದೆ. ಇದೇ ರೀತಿಯಾಗಿ ಈ ಒಂದು ನೆಟ್ಟಿರ್ತಕ್ಕಂಥ ದಿನ ಗಿಡಗಳನ್ನು ಇವತ್ತಿಗೆಲ್ಲ ನಿರಂತರವಾಗಿ ಅದನ್ನು ಗಿಡಗಳನ್ನು ತಮ್ಮ ಮಕ್ಕಳನ್ನು ಬೆಳೆಸಿದಂಗೆ ಗಿಡಗಳನ್ನು ಬೆಳೆಸಬೇಕಂತ ನಾನು ಕೇಳಿಕೊಳ್ತಾ ಈ ಒಂದು ದಿನಾಚರಣೆ ಶುಭಾಶಯಗಳನ್ನು ಮತ್ತೊಮ್ಮೆ ತಮಗೆ ತಿಳಿಸ್ತಾ ಇದ್ದೀನಿ. ಜಯಂತಿ ಮತ್ತು ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಮತ್ತು ಜ್ಞಾನ ಸಂಸ್ಥೆ ಮತ್ತು BSY ಟೀಮ್ನಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಿದೆ. ಬರೀ ನಾವು ಗಿಡ ಇವತ್ತು ನೆಟ್ಟರೆ ಸಾಲದು, ಮುಂಬರುವ ದಿನಗಳಲ್ಲಿ ಅಂದರೆ ಈ ಪ್ರತಿ ವರ್ಷದಂತೆ ನಾವು ಗಿಡಗಳನ್ನು ಈ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಜ್ಞಾನವತಿಯಿಂದ ಈ ಗಂಗಾವತಿನ ಅಸ್ತಿಕಾಂತನೆ ಮಾಡಬೇಕು, ಜನ ನಮಗೆಲ್ಲ ಸಹಕಾರ ಕೊಡಬೇಕು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಗಿರ್ತಕ್ಕಂತೆ ಅವರು ತಮ್ಮ ಕ್ರಾಂತಿಯನ್ನು 1904 ಅವರು ಜನನ ಆಯಿತು. 1921 ಮತ್ತು ಗಾಂಧಿಯವರು ಒಂದು ಕರೆ ಕೊಡ್ತಾರೆ, ಆ ಕರೆಯಲ್ಲಿ ಅವರು ಮಹಾತ್ಮ ಗಾಂಧಿ ಜೊತೆ ಅವರು ಜೈಲಲ್ಲಿ ವಾಸ ಮಾಡ್ತಾರೆ. ಅವ್ರಿಗಿನ್ನ ಬರೀ ಒಂದು 17 ವಯಸ್ಸು ಇರ್ತದೆ. ಆ ಸೈಮಲ್ಲಿ ಬ್ರಿಟಿಷರು ಅವ್ರನ್ನ 17 ವರ್ಷ ಅಂತೇಳಿ ಅವ್ರನ್ನ ಹೊರಗಡೆ ತರ್ತಾರೆ. ಆದರೆ ಅದೇ ಕ್ರಾಂತಿ ಅವರು ಕಿಚ್ಚಿಟ್ಟು ಇಟ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರೀ 12 ನಮ್ಮ ಈ ಭಾರತ ಪ್ರಧಾನಮಂತ್ರಿ ಆದರೂ ಸಹ ಸರಳ ವ್ಯಕ್ತಿತ್ವವನ್ನು ಆಚರಿಸಿಕೊಂಡ್ರವರು. ಅವರು ನಮ್ಮ ಭಾರತಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಮಂತ್ರವನ್ನು ಹೇಳಿಕೊಟ್ರು. ಜೈ ಜವಾನ್ ಅಂದರೆ ಈ ನಮ್ಮ ಗಾಂಧೀಜಿಯವರ ಜಯಂತಿಯನ್ನು ಆಚರಿಸುತ್ತಾ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಂಕದ ಅವರ ಜನ್ಮದಿನದನ್ನು ಆಚರಿಸುತ್ತಾ ನಾವು ಜ್ಞಾನವತಿಯಿಂದ ಹಾಗೂ BSY ನಾವು ಭಾರತೀಯ ಪಕ್ಷದ ಸರ್ಕಾರದಿಂದ ಗಿಡಗಳನ್ನು CBS ಸರ್ಕಲ್ನಿಂದ ಗಾಂಧಿ ಚೌಕ್ ತನ ನಾವು ಎರಡು ಕಡೆ ಗಿಡಗಳನ್ನು ಹಾಕಬೇಕಂತ ಒಂದು ಸಂಕಲ್ಪ ಮಾಡಿದ್ದೀವಿ. ಇವಾಗ ನಾವು ಇವತ್ತಿನ ದಿನ ಒಳ್ಳೆಯ ದಿನ ಅಂತ ತಿಳ್ಕೊಂಡು ಇವತ್ತು ನಾವು ಗಿಡಗಳನ್ನು ಹಾಕಲು ಪ್ರಾರಂಭಿಸಿದ್ದೀವಿ. ಈ ದಿನ ನಾವು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಪ್ರಯುಕ್ತ ಗಿಡ ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನೇಂತಂದರೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಮತ್ತು ಈಚ್ ಒನ್ ಪ್ಲಾಂಟ್ ಒನ್ ಅಂತೇಳಿ ಪ್ರತಿಯೊಬ್ಬರೂ ಒಂದೊಂದು ಸಸಿ ಗಿಡವನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ಎಲ್ಲ ನಮ್ಮೆಲ್ಲರ ಹೊಣೆ ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ಹಸಿರು ಗಂಗಾವತಿಯನ್ನು ನಿರ್ಮಿಸುವ ಒಂದು ಪಣತೊಡುವಲ್ಲಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಗ್ಯಾನ್ ಸಂಸ್ಥೆ ವತಿಯಿಂದ ಹಾಗೂ ಹಲವಾರು ಪರಿಸರ ಪ್ರಿಯರು ಎಲ್ಲ ಸಂಘ ಸಂಸ್ಥೆಯರು ಮತ್ತು ಎಲ್ಲ ಆಸಕ್ತರು ಈ ಒಂದು ದಿನ ಪಾಲ್ಗೊಂಡು ಈ ಗಂಗಾವತಿ CBS ಸರ್ಕಲಿಂದ ನಾವು ಗಾಂಧಿ ಸರ್ಕಲ್ವರೆಗೂ ಒಂದು ಗಿಡ ಬಿಡ್ತಕ್ಕಂಥ ಒಂದು ಗಿಡವನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಗಂಗಾವತಿಯ SSFGT ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರಿಂದ October 20 ಮತದಾನದ ಕುರಿತು ಚರ್ಚಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಉಪಾಧ್ಯಕ್ಷರಾದ ಸತೀಶ್ ರೆಡ್ಡಿ ಅವರು ತಿಳಿಸಿದ್ದಾರೆ.
ಗಂಗಾವತಿಯ ಎಸ್ಎಸ್ಜಿಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇವರಿಂದ ಅಕ್ಟೋಬರ್ 20ರಂದು ಮತದಾನ ಹಾಕದಿದ್ದಲ್ಲಿ ಮುಂದಿನ ಮತದಾನ ಅವಧಿಯವರೆಗೆ ಸರ್ಕಾರಿ ಸೌಲಭ್ಯಗಳನ್ನು ರದ್ದುಗೊಳಿಸಿದರೆ ಶೇಕಡಾ 100ರಷ್ಟು ಮತದಾನ ಆಗಬಹುದೇ ಎನ್ನುವ ವಿಷಯದ ಕುರಿತು ಚರ್ಚಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಉಪಾಧ್ಯಕ್ಷರಾದ ಸತೀಶ್ ರೆಡ್ಡಿ ಅವರು ನಮ್ಮ ಜೆಎನ್ಎನ್ ಚಾನೆಲ್ಗೆ ತಿಳಿಸಿದ್ದಾರೆ. ಶ್ರೀ ಗುರುಪೂಜಾ ಗ್ರಾಮೀಣಾಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ವತಿಯಿಂದ ಗಂಗಾವತಿ ನಗರದಲ್ಲಿ ಎಸ್ಎಸ್ಜಿಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಎಂಬ ಶಿಕ್ಷಣ ಸಂಸ್ಥೆಯನ್ನು 23/9/2018 ಎಂದು ಪ್ರಾರಂಭಿಸಿದ್ದು ನಮ್ಮ ಸಂಸ್ಥೆ ಪ್ರಾರಂಭೋತ್ಸವದ ಅಂಗವಾಗಿ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೆವು. ಮೊಬೈಲ್ ಫೋನ್ ಉಪಯೋಗ ಮತ್ತು ದುರುಪಯೋಗ ಎಂಬ ಒಂದು ವಿಷಯವಾದ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದು ಆ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಮ್ಮ ಸಂಸ್ಥೆಯಲ್ಲಿ 2/10/2018 October 2 ಗಾಂಧಿ ಜಯಂತಿ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಬಹುಮಾನವನ್ನು ವಿತರಿಸಲಾಗಿತ್ತು. ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ವತಿಯಿಂದ November 1 ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಮತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಚರ್ಚಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುತ್ತೇವೆ. ಆ ಚರ್ಚಾಸ್ಪರ್ಧೆಯ ವಿಷಯ ಎಂದರೆ ಮತದಾನ ಹಾಕದಿದ್ದಲ್ಲಿ ಮುಂದಿನ ಮತದಾನ ಅವಧಿಯವರೆಗೂ ಸರ್ಕಾರಿ ಸೌಲಭ್ಯಗಳನ್ನು ರದ್ದುಗೊಳಿಸಿದರೆ 100ರಷ್ಟು ಮತದಾನ ಆಗಬಹುದೇ? ಅಂದರೆ ಈಗಿನ ದಿನಮಾನದಲ್ಲಿ ಶೇಕಡಾ 100ರಷ್ಟು ಮತದಾನ ಆಗುತ್ತಿಲ್ಲ, ಕೇವಲ 50ರಿಂದ 170ರಷ್ಟು ಮಾತ್ರ ಮತದಾನ ಆಗುತ್ತದೆ. ಎಷ್ಟೋ ಜನ ಬಡವರು ಕೂಲಿಗಾಗಿ ಬೆಂಗಳೂರು ಮಂಗಳೂರು ಅಲ್ಲಿಂದ ಬಂದು ಮತದಾನ ಮಾಡಲಿಕ್ಕೆ 5,000-10,000 ಎಕ್ಸ್ಪೆನ್ಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಹಾಗಾಗಿ ಅವರಿಗೆ ಯಾವ ಥರ ಒಂದು ಅವಕಾಶ ಕೊಡಬೇಕು, ಅಲ್ಲೇ ಒಂದು ಆಧಾರ್ ಕಾರ್ಡ್ ಲಿಂಕ್ ಏನೋ ಮಾಡಿ ಅಲ್ಲೇ ಒಂದು ಅವಕಾಶ ಕಲ್ಪಿಸಿಕೊಡುವುದು, ಇಲ್ಲದಿದ್ದ ಪಕ್ಷದಲ್ಲಿ ಅವರು ಇಲ್ಲಿ ಬಂದ ಮತದಾನ ಮಾಡಲೇಬೇಕು, ಮಾಡದಿದ್ದ ಪಕ್ಷದಲ್ಲಿ ಅವರಿಗೆ ಸರ್ಕಾರಿ ಸೌಲಭ್ಯಗಳು ರದ್ದುಗೊಳಿಸಿದರೆ ಮುಂದಿನ ದಿನಮಾನದಲ್ಲಿ ಬಂದು ಮಾಡಬೇಕು. ಸೊ ಈ ಒಂದು ವಿಷಯಗಳನ್ನು ಆ ಚರ್ಚಾಸ್ಪರ್ಧದಲ್ಲಿ ನಾವೆಲ್ಲ ಚರ್ಚಾಸ್ಪರ್ಧದಲ್ಲಿ ಅವರು ಮಾತಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾರ್ಯಾರು ಈ ಒಂದು ಚರ್ಚಾಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರೋ ಅವರು 20/10/2018 ಒಳಗಾಗಿ ನಮ್ಮ ಸಂಸ್ಥೆಗೆ ಬಂದು ಅವರ ಹೆಸರು ನೋಂದಾಯಿಸಿದ್ದಾರೆ. ಇಲ್ಲದಿದ್ದ ಪಕ್ಷದಲ್ಲಿ ಕರೆ ಮಾಡಿ ಸಹಿತ ಅವರ ಹೆಸರನ್ನು ನೋಂದಾಯಿಸಬಹುದು. 20/10/2018 ಒಳಗಾಗಿ ನೋಂದಾಯಿಸಬೇಕು. ಅವರ ಹೆಸರು ನೋಂದಾಯಿಸಲು ಸಂಪರ್ಕಿಸಬೇಕಾದ ನಂಬರ್ ಅಂತಂದರೆ 9900226674 9742527890. ಇಲ್ಲದಿದ್ದ ಪಕ್ಷದಲ್ಲಿ ಅವರ ಸಂಸ್ಥೆಗೆ ಬಂದು ಸಂಪರ್ಕಿಸಬೇಕಾದ ವಿಳಾಸ SSGP ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಿಯರ್ ಬಸ್ ಸ್ಟ್ಯಾಂಡ್ ಅಬೌ ಮಣಪುರಂ ಗೋಲ್ಡ್ ಲೋನ್ ಅಪೋಸಿಟ್ ಮುನ್ಸಿಪಾಲ್ಟಿ ಗಂಗಾವತಿ. ದಯವಿಟ್ಟು ಈ ಒಂದು ಚರ್ಚಾ ಸ್ಪರ್ಧೆಗೆ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಚರ್ಚಾ ಸ್ಪರ್ಧೆಯನ್ನು ಯಶಸ್ವಿಪೂರ್ವಾಗಿ ಬಳಸಿ ಈ ಒಂದು ನಾವು ಮಾಡ್ತಿರೋ ಚರ್ಚಾ ಸ್ಪರ್ಧೆಯ ವಿಷಯ ನಮ್ಮ ರಾಜ್ಯ ಸರ್ಕಾರವು ಮುಟ್ಟಿ ಸರ್ಕಾರ ಮುಂದಿನ ಚುನಾವಣೆಗೆ ತಕ್ಕ ಒಂದು ಕ್ರಮಗಳನ್ನು ಜಾರಿಗೊಳಿಸಿ 100ರಷ್ಟು ಮತದಾನ ಮಾಡಿದ್ದಲ್ಲಿ ಸೊ ಹಾಗೆ ಅಂದಿನಿಂದ ನಮ್ಮ ಸರ್ಕಾರ ಒಳ್ಳೆಯ ಒಂದು ರೂಪುರೇಷೆಗೊಂಡು ಒಳ್ಳೆ ವಿದ್ಯಾವಂತ ಪ್ರತಿಭಾವಂತ ರಾಜಕೀಯಕ್ಕೆ ಬರುವಂಥ ಅವಕಾಶ ಸಿಗುವ ಒಂದು ವ್ಯವಸ್ಥೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಚರ್ಚಾ ಸ್ಪರ್ಧೆ ಏರ್ಪಡಿಸಿದ್ದೇವೆ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ, ಚರ್ಚಾ ಸ್ಪರ್ಧೆ ಯಶಸ್ವಿಗೊಳಿಸಿ. ಗಂಗಾವತಿ ನಗರದಲ್ಲಿ ವಿಜಯವೃಂದ ಯುವಕ ಸಂಘ ಮತ್ತು ಹಿಂದೂ ಮಹಾಮಂಡಳಿಯವರು ಗಣೇಶೋತ್ಸವದ ಅಂಗವಾಗಿ ಪ್ರತಿಷ್ಠಾಪಿಸಲಾಗಿದ್ದ ಶ್ರೀ ಗಣೇಶ ಮೂರ್ತಿಗಳ ಮೆರವಣಿಗೆ ಅದ್ಧೂರಿಯಾಗಿ ಮತ್ತು ವೈಭವದಿಂದ ನಡೆಯಿತು. Thank you.
ನಾರಾಯಣ ಜೈ 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 ವಿಠಲೇ ಹರಿ ನಾರಾಯಣ
Oh,
ಮತ್ತೆ ಭೇಟಿಯಾಗೋಣ.